ಮೇಡಮ್, ಈಗ ವಿಧಾನ ಪರಿಷತ್ತು ಚುನಾವಣೆ ಆಗ್ತಾ ಇದೆ, ಮತ್ತೆ ಕೂಡ ನೀವು ಆಸ್ಪಿರೆಂಟ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ, ಯಾಕೆಂದ್ರೆ ನಿಮ್ದೇ ಈಗ ತೆರವಾಗ್ತಾ ಇದೆ, ಅದೇ ಸ್ಥಾನದಲ್ಲಿ ಮುಂದುವರಿಬೇಕು ಅಂತ. ಖಂಡಿತವಾಗಿ ನನಗೆ ಈ 6 ವರ್ಷದ ಹಿಂದೆ ನಮ್ಮ ಪಕ್ಷದ ವರಿಷ್ಠರೆಲ್ಲ ಸೇರಿ ನನಗೆ ವಿಧಾನ ಪರಿಷತ್ತಲ್ಲಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಕೊಡಗು ಜಿಲ್ಲೆಯಲ್ಲಿ ಬಹುಶಃ ಕಾಂಗ್ರೆಸ್ ಅವಳು ಏಕೈಕ ಮಹಿಳೆಯಾಗಿ ಏನು ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ಕಳಿಸಿದ್ದಾರೆ ಅದಕ್ಕೆ ಪೂರಕವಾದ ಕೆಲಸವನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿದ್ದೀನಿ. ಕೊಡಗಲ್ಲಿ ಈಗ ಸಿದ್ದರಾಮಯ್ಯವರನ್ನು ಭೇಟಿ ಮಾಡಿದ್ದೀನಿ, ಸಾಹೇಬ್ರನ್ನ ಭೇಟಿ ಮಾಡಿದ್ದೀನಿ, ಹಾಗೆ ಜಿಲ್ಲಾ ನಮ್ಮ KPCC ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡ್ತೀನಿ. ನಾನು ಮಹಿಳೆಯಾಗಿ ಒಂದು ಸ್ಥಾನವನ್ನು ಕೇಳ್ತಾ ಇದ್ದೀನಿ, ಯಾಕೆಂತೇಳಿದರೆ ಅಲ್ಲಿ ಇರುವ 2 ಕಾನ್ಸ್ಟಿಟ್ಯೂನ್ಸಿಯಲ್ಲಿ BJPಯವರೇ ಇದ್ದಾರೆ, ಒಂದು BJP MLC ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ನಾವು ಇದ್ದರೆ ಮುಂದಿನ ಚುನಾವಣೆಗೂ ಕೂಡ ಒಂದು ಉತ್ತಮ ಫಲಿತಾಂಶ ತರಬಹುದು ಅಂತ ಹೇಳುವಂಥ ಆಶಾಭಾವನೆ ಇದೆ. ಮತ್ತು ನಾನು ಮಾಡಿದ ಕೆಲಸಕ್ಕಾಗಿ ನೆಕ್ಸ್ಟ್ ಅಲ್ಲಿ ನಮ್ಮ ಕೊಡಗಲ್ಲಿ 2 ಕ್ಷೇತ್ರನ ಗೆಲ್ಲುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾನು ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ನನಗೆ ಅವಕಾಶ ಕೇಳ್ತಾ ಇದ್ದೀನಿ, ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ನಾನು ಬದ್ಧಾಗಿರ್ತೀನಿ. ಜಿಲ್ಲೆಗೂ ಕೂಡ ಅವಕಾಶ ಸಿಕ್ಕ, ಹೌದು, ಮಹಿಳೆಗೂ ಕೂಡ ಅವಕಾಶ ಸಿಕ್ಕಂತ ಮಹಿಳಾ ಕೋಟಾದಡಿಯಲ್ಲಿ ನಾನು ಕೇಳ್ತಾ ಇರೋದು. ಥ್ಯಾಂಕ್ ಯು.